ಮತ್ತೆ ಕರ್ನಾಟಕಕ್ಕೆ ಬರ್ತಾರ ಸೋನಿಯಾ ಗಾಂಧಿ. ಈ ಬಾರಿ ರಾಜ್ಯಸಭೆಗೆ ಕರ್ನಾಟಕದಿಂದ ಸ್ಪರ್ಧಿಸ್ತಾರ? ಸೋನಿಯಾ ಗಾಂಧಿ ಮೇಲೆ ರಾಜ್ಯ ನಾಯಕರ ಒತ್ತಡ ಇದೆ, ಕರ್ನಾಟಕದಿಂದಲೇ ಈ ಬಾರಿ ರಾಜ್ಯಸಭೆಗೆ ಸ್ಪರ್ಧೆ ಮಾಡಬೇಕು ಅಂತ ರಾಜ್ಯದಿಂದ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಸೋನಿಯಾ ಗಾಂಧಿ ಅವರಿಗೆ. ಖುದ್ದು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೂಡ ಈ ರೀತಿ ಕೇಳಿಕೊಂಡಿದ್ದಾರೆ, ಒತ್ತಾಯಿಸಿದ್ದಾರೆ ಅಂತ. ಒಂದು ವೇಳೆ ಏನಾದರೂ ಸೋನಿಯಾ ಗಾಂಧಿ ಅವರು ಮನಸ್ಸು ಮಾಡಿದರೆ ಈ ಬಾರಿ ಮತ್ತೆ ರಾಜ್ಯದಿಂದ ರಾಜ್ಯಸಭೆಗೆ ಸ್ಪರ್ಧೆ ಮಾಡ್ತಾರಾ? ರಾಜ್ಯದ ಎಲ್ಲ ನಾಯಕರು ಆ ರೀತಿ ಮನವಿ ಮಾಡಿಕೊಂಡಿದ್ದಾರೆ, ಒತ್ತಾಯ ಕೂಡ ಹೇರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೋನಿಯಾ ಗಾಂಧಿ ಅವರ ನಿರ್ಧಾರ ಏನಾಗುತ್ತೆ ಅನ್ನೋದು ಕುತೂಹಲ. ಕೆಲವೇ ತಿಂಗಳಲ್ಲಿ ನಡೆಯುವಂಥ ಲೋಕಸಭೆ ಚುನಾವಣೆ ಇದೆ, ಲೋಕಸಭೆ ಎಲೆಕ್ಷನ್ಗೆ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡೋದು ಡೌಟ್, ಅನಾರೋಗ್ಯದ ಕಾರಣ ಇರೋದ್ರಿಂದ ಹಿಂದೇಟ್ ಹಾಕಬಹುದು ಸೋನಿಯಾ ಗಾಂಧಿ ಅವರು. ಹೀಗಾಗಿ ಈ ಬಾರಿ ರಾಜ್ಯಸಭೆಗೆ ಪ್ರವೇಶಿಸುವಂತೆ ಒತ್ತಾಯ ಹೆಚ್ಚಿದೆ ಅವರ ಮೇಲೆ. ರಾಜ್ಯಸಭೆಗೆ ಪ್ರವೇಶ ಮಾಡೋದಕ್ಕೆ ಕರ್ನಾಟಕದಿಂದ ನೀವು ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒತ್ತಡವನ್ನು ರಾಜ್ಯದಿಂದ ನಾಯಕರು ಅವರ ಮೇಲೆ ಹಾಕಿರೋದು. ಶೀಘ್ರದಲ್ಲೇ ರಾಜ್ಯಸಭೆಯ 4 ಸ್ಥಾನಗಳಿಗೆ ಚುನಾವಣೆಯಾಗುತ್ತೆ. ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯಲಿರುವಂಥ ಎಲೆಕ್ಷನ್ ಇದು. ಡೀಟೇಲ್ಸ್ ಕೊಡ್ತಾರೆ ಹರೀಶ್. ಹರೀಶ್, ಈಗ ಲೋಕಸಮರಕ್ಕೆ ಸೋನಿಯಾ ಗಾಂಧಿ ನಿಲ್ಲೋದಿಲ್ಲ ಅನ್ನೋದಾದರೆ ರಾಜ್ಯಸಭೆಗೆ ಕರ್ನಾಟಕದಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಒತ್ತಡ ಸೋನಿಯಾ ಗಾಂಧಿ ಅವರ ಸಮ್ಮತಿ ಸಿಗಬಹುದಾ? ಅದಕ್ಕೆ ಅವರ ಲೆಕ್ಕಾಚಾರ ಏನಿದೆ? ಇದು ಬಹಳ ಮುಖ್ಯವಾಗಿರುವಂತದ್ದು ಕೂಡ. ಎಲ್ಲೊಂದ್ ಕಡೆ ಎಐಸಿಸಿ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಅಧಿನಾಯಕಿ ಆಗಿರುವಂತಹ ಸೋನಿಯಾ ಗಾಂಧಿ ಅವರನ್ನ ಕರ್ನಾಟಕಕ್ಕೆ ಕರ್ಕೊಂಡು ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹಲವು ವರ್ಷಗಳಿಂದ ಪ್ರಯತ್ನ ಸಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಕೂಡ ಹಲವು ಬಾರಿ ಕೂಡ ಅವ್ರನ್ನ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ ಅನ್ನುವಂತ ಒಂದು ಮನವಿ. ಅಂದ್ರೆ ಈಗ ಯಾಕಂತಂದ್ರೆ ಅವರು ಅನಾರೋಗ್ಯದ ಕಾರಣಕ್ಕಾಗಿ ಅವರು ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ರಾಜ್ಯಸಭೆಗೆ ಕರ್ನಾಟಕದಿಂದ 4 ಸ್ಥಾನಗಳಿಗೆ ಅವಕಾಶ ಇರುವಂತಿದೆ. ಈ ರೀತಿಯಲ್ಲಿ ರಾಜ್ಯಸಭೆಗೆ ನೀವು ಕರ್ನಾಟಕದಿಂದ ಪ್ರವೇಶ ಮಾಡಬೇಕು ಅನ್ನುವಂತ ಮನವಿಯನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ದೇವೆ. ನಿನ್ನೆ ಕೂಡ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರ ಜೊತೆ ಹಲವು ವಿಚಾರಗಳ ಬಗ್ಗೆ ಸುದೀರ್ಘವಾಗಿ 1 ಗಂಟೆಗೆ ಹೆಚ್ಚು ಚರ್ಚೆ ನಡೆಸಿದ್ದಾರೆ. ರಾಜ್ಯ ರಾಜಕಾರಣ ಮತ್ತೆ ಸರ್ಕಾರ ಸಾಕ್ತಿರುವ ರೀತಿ ಮತ್ತೆ ಕಾರ್ಯಕ್ರಮಗಳಾಗಿರ್ಬೋದು, ರಾಜ್ಯದಲ್ಲಿ ಬೆಳವಣಿಗೆ ಆಗಿರ್ಬೋದು, ಲೋಕಸಭಾ ಚುನಾವಣೆ ಸಂದರ್ಭ ಸಂಬಂಧಪಟ್ಟಂತೆ ಹಲವು ವಿಚಾರಗಳ ಬಗ್ಗೆ ಸೋನಿಯಾ ಗಾಂಧಿ ಅವರ ಜೊತೆ ನಿನ್ನೆ ಚರ್ಚೆ ನಡೆಸಿರುವಂತದ್ದು. ಯಾಕಂದ್ರೆ ನಿನ್ನೆ ಪ್ರತಿಭಟನೆ ನಡೆಸುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ನ ಎಲ್ಲಾ ನಾಯಕರು ಆಗಮಿಸಿದ್ರು. ಆ ಪ್ರತಿಭಟನೆ ಮುಗಿದ ನಂತರ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ಅವರು ಚರ್ಚೆ ನಡೆಸಿದ್ರು. ಈ ಸಂದರ್ಭದಲ್ಲಿ ರಾಜ್ಯದಿಂದ ರಾಜ್ಯಸಭೆಗೆ ಆಗುವಂತ ಅಂದ್ರೆ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವಂತ ಚುನಾವಣೆ ಹಿನ್ನೆಲೆಯಲ್ಲಿ 4 ಸ್ಥಾನಗಳು ಇರುವಂತದ್ದು, ಅದರಲ್ಲಿ 3 ಕಾಂಗ್ರೆಸ್ ನಿರಾಯಾಸವಾಗಿ ಗೆಲ್ಲುವಂತ ಅವಕಾಶ ಇದೆ. ಈ ಒಂದು ನಿಟ್ಟಿನಲ್ಲಿ ನೀವು ರಾಜ್ಯದಿಂದ ರಾಜ್ಯಸಭೆಗೆ ಪ್ರವೇಶ ಮಾಡಬೇಕು ಅನ್ನುವಂತ ಮನವಿಯನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ದೇವೆ. ಆದ್ರೆ ಎಷ್ಟು ಮಟ್ಟಿಗೆ ಅವರು ಸೋನಿಯಾ ಗಾಂಧಿ ಅವರು ಇದಕ್ಕೆ ಈ ಒಂದು ವಿಚಾರಕ್ಕೆ ಉತ್ತೇಜನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಇದೆ. ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.